ಸ್ವಾಗತ. ಲಕಮಾಪುರ ಗ್ರಾಮದಲ್ಲಿ ರಾಷ್ಟ್ರೀಯ ಫ್ಲೋರೋಸಿಸ್ ತಡೆ ಹಾಗೂ ನಿಯಂತ್ರಣ ಕುರಿತು ಜಾನಪದ ಸಂಗೀತ ಬೀದಿ ನಾಟಕ ಪ್ರದರ್ಶನ ಮಾಡಲಾಯಿತು. ಕೊಪ್ಪಳ ಜಿಲ್ಲೆಯ ಕೂಗನೂರು ತಾಲೂಕಿನ ಲಕಮಾಪುರ ಗ್ರಾಮದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಶ್ರೀ ಕಾರ್ಗಿಲ್ ಮಲ್ಲಯ್ಯ ಅಂಗವಿಕಲರ ಸಂಘ ಅಳವಂಡಿ ಸಹಯೋಗದಲ್ಲಿ ರಾಷ್ಟ್ರೀಯ ಫ್ಲೋರೋಸಿಸ್ ತಡೆ ಹಾಗೂ ನಿಯಂತ್ರಣ ಕುರಿತು ಜಾನಪದ ಸಂಗೀತ ಬೀದಿ ನಾಟಕ ಪ್ರದರ್ಶನ ಮೂಲಕ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳಾದ ಮಹೇಶ್ ಮಾತನಾಡಿ, ಫ್ಲೋರೋಸಿಸ್ ಎಂದರೆ ಫ್ಲೋರೈಡ್ ಅಂಶದಿಂದ ದೇಹದಲ್ಲಿ ಉಂಟಾಗುವ ಒಂದು ಅನಾರೋಗ್ಯದ ಬೆಳವಣಿಗೆ. ಇದರಿಂದ ದಂತ ಮತ್ತು ಮೂಳೆಗಳ ತೊಂದರೆ ಆಗುತ್ತದೆ. ಸಾಮಾನ್ಯವಾಗಿ ಕುಡಿಯುವ ನೀರು, ಆಹಾರ, ಕೆಲವು ಔಷಧಿಗಳ ಸೇವನೆ ಹಾಗೂ ಕಾರ್ಖಾನೆಗಳಿಂದ ಹೊರಹೊಮ್ಮುವ ಧೂಳು ಹಾಗೂ ಮುಂತಾದವುಗಳಿಂದ ಫ್ಲೋರೈಡ್ ದೇಹದೊಳಗೆ ಪ್ರವೇಶಿಸುತ್ತದೆ. ಇಂತಹ ನೀರಿನಲ್ಲಿ ವಿಷಪೂರಿತ ರಾಸಾಯನಿಕ ವಸ್ತುಗಳು ಕರಗಿರುತ್ತವೆ. ಇಂತಹ ನೀರನ್ನು ಸೇವಿಸಿದಾಗ ದೇಹದ ಆರೋಗ್ಯ ಹದಗೆಟ್ಟು ನಾನಾ ದುಷ್ಪರಿಣಾಮಗಳಾಗಿ ಕೆಲವೊಮ್ಮೆ ಗುಣಪಡಿಸಲು ಆಗದಂತಹ ಕಾಯಿಲೆಗಳು ಬರುತ್ತವೆ. ಅಂತಹ ಕಾಯಿಲೆಯಲ್ಲಿ ಒಂದು ಫ್ಲೋರೋಸಿಸ್ ಕಾಯಿಲೆಯಾಗಿದೆ. ಆದ್ದರಿಂದ ತಾವು ಶುದ್ಧ ನೀರು ಬಳಕೆ ಮಾಡಬೇಕು ಹಾಗೂ ಆರೋಗ್ಯ ಕೇಂದ್ರ ಸೇವೆ ಪಡೆಯುವ ಮೂಲಕ ಸಮಾಜದಲ್ಲಿ ಆರೋಗ್ಯವಂತ ಜೀವನವನ್ನು ನಡೆಸಬೇಕು ಎಂದು ತಿಳಿಸಿದರು. ಜಾನಪದ ಸಂಗೀತ ಬೀದಿ ನಾಟಕ ತಂಡ ಶ್ರೀ ಕಾರ್ಗಿಲ್ ಮಲ್ಲಯ್ಯ ಅಂಗವಿಕಲರ ಸಂಘ ಅಳವಂಡಿ ಕಲಾವಿದರಾದ ವೀರೇಶ್ ಹಾಲ್ಗುಂಡಿ, ಸಿದ್ಧಲಿಂಗಯ್ಯ ಗೊರ್ಲೆಕೊಪ್ಪ, ಸಿದ್ಧಲಿಂಗಮ್ಮ ಹಾಲ್ಗುಂಡಿ, ಶಿವಲಿಂಗಮ್ಮ ಹಲಗಿ, ಮಹಾದೇವಪ್ಪ ಐನಕ್ಕನವರ್, ನಾಗರಾಜ್ ಕಂಕಿ, ವಿರೂಪಾಕ್ಷಿ ಅಭಿನಯದ ಮೂಲಕ ರಾಷ್ಟ್ರೀಯ ಫ್ಲೋರೋಸಿಸ್ ತಡೆ ಹಾಗೂ ನಿಯಂತ್ರಣ ಕುರಿತು ಬೀದಿ ನಾಟಕ ಪ್ರದರ್ಶನ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿವೈಎಸ್ಪಿ ಕಟ್ಟಿಮನಿ, ಗ್ರಾಮೀಣ ಭಾಗದ ಜನರು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳ ಸೇವೆಗಳ ಹಾಗೂ ಇಲಾಖೆ ಮಾಹಿತಿ ಮಾರ್ಗದರ್ಶನ ಪಡೆದು ತಮ್ಮ ಅನಾರೋಗ್ಯ ಸುಧಾರಿಸಿ ಉತ್ತಮ ಗುಣಮಟ್ಟದ ಆರೋಗ್ಯವಂತ ಜೀವನ ಕಟ್ಟಿಕೊಡಲು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿದ್ಧಲಿಂಗಪ್ಪ ಗುರಿಕಾರ್, ರೇಷ್ಮಾ ಬೇಗಂ, ಫಕೀರೇಶ್, ಸಮುದಾಯ ಆರೋಗ್ಯಾಧಿಕಾರಿ ಮಹೇಶ್, ಆಶಾ ಕಾರ್ಯಕರ್ತೆ ಸುಮಿತ್ರ, ಬಸಮ್ಮ, ಅಂಗನವಾಡಿ ಕಾರ್ಯಕರ್ತರಾದ ಯೋಗೇಶ್ವರಿ, ಶರಣಮ್ಮ ಹಾಗೂ ಗ್ರಾಮದ ಹಿರಿಯರು, ಮಹಿಳೆಯರು ಮತ್ತು ಮಕ್ಕಳು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಚನ್ನಯ್ಯ ಹಿರೇಮಠ್, ಕೊಪ್ಪಳ ಜಿಲ್ಲೆ. ಈ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಅಧ್ಯಕ್ಷರು, ನನ್ನ ಸಹೋದರ ಸಮರಾಗಿರ್ತಕ್ಕಂಥ ಗುರುಕರ್ ಸರ್ ಅವರೇ, ಅಧ್ಯಕ್ಷರವರೇ, ಈ ಕಾರ್ಯಕ್ರಮದ ಉಸ್ತುವಾರಿ ನಿರ್ವಹಿಸಿಕೊಂಡಿರ್ತಕ್ಕಂಥ ಶ್ರೀ ವೈದ್ಯಾಧಿಕಾರಿಯಾದಂಥ ಮಹೇಶ್ ಡಾಕ್ಟರ್ ಅವರೇ, ಗ್ರಾಮದ ಆಶಾ ಕಾರ್ಯಕರ್ತರವರೇ, ಕಲಾಸಂಘದ ಕಲಾಬಳಗದವರೇ, ಅಂಗನವಾಡಿ ಕಾರ್ಯಕರ್ತೆಯರೇ ಮತ್ತು ಸಮಾಜದ ಎಲ್ಲ ಸಮಾಜದ ಊರಿನ